ನಮ್ ಶಾರದಾ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ನೀವು ಮಾತಾಡೋ ಹಾಗೆ ಇಲ್ಲ ನಾವು ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀವಿ ಆಲ್ರೆಡಿ ಫಾರ್ಮ್ ಫಿಲ್ ಅಪ್ ಮಾಡಿದೀವಿ ಸರಿಯಾಗಿದೆಯಾ ನೋಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆ ಆದ್ರೆ ನಿಮಗೆ ಒಂದು ವಿಷಯ ಹೇಳಬೇಕು ಏನು ಹೇಳಿ ನಾವು ಸ್ಕೂಲ್ ಕಳಿಸ್ತಿದೀವಲ್ಲ ಆ ಹುಡುಗಿ ಅವಳು ತುಂಬಾನೇ ತರಲೆ ಇಲ್ಲಿ ನೋಡ್ಕೊಳ್ಳಕ ಆಗ್ತಿಲ್ಲ ಅಂತ ನಾವು ನಿಮ್ಮ ಸ್ಕೂಲಿಗೆ ಕಳಿಸ್ತಿರೋದು ಆಮೇಲೆ ನೀವು ಆಗಲ್ಲ ಅಂತ ವಾಪಸ್ ಕಳಿಸ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ನೀವೇನು ವರಿ ಮಾಡ್ಕೋಬೇಡಿ ಎಂತೆಂತ ಮಕ್ಕಳನ್ನ ಹ್ಯಾಂಡಲ್ ಮಾಡಿದೀನಿ ಗೊತ್ತಾ ನಾನು ನನ್ನ ನೋಡಿದ್ರೆ ಸಾಕು ಮಕ್ಕಳು ಗಡಗಡ ಅಂತ ನಡುಕ್ತಾರೆ ನಾನು ನೋಡ್ಕೋತೀನಿ ಬಿಡಿ ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸಲ್ಲ ಹಾಗಾದ್ರೆ ಸರಿ ಯಾವಾಗಿಂದ ನಿಮ್ಮ ಹಾಸ್ಟೆಲ್ಗೆ ಜಾಯಿನ್ ಮಾಡಿಸಬಹುದು ಇನ್ನೇನಿದ್ರು ನೆಕ್ಸ್ಟ್ ಟರ್ಮ್ ಗೆ ನೀವು ಕಳಿಸಬೇಕಾಗುತ್ತೆ ನೆಕ್ಸ್ಟ್ ಟರ್ಮ್ ಅಂದ್ರೆ ಯಾವಾಗ ಇನ್ನ 3 ತಿಂಗಳು ಬಿಟ್ಟು ಅಡ್ಮಿಷನ್ ಮಾಡಿಸಬಹುದು ಇನ್ನು 3 ತಿಂಗಳು ಆಗುತ್ತಾ ಇಲ್ಲ ಮೇಡಂ ನಾವು ಈಗಲೇ ಸೇರಿಸಬೇಕು ಅಂತ ಇದೀವಿ ಹಾಗೆಲ್ಲ ಮಧ್ಯದಲ್ಲಿ ತಗೊಳ್ಳಕ ಆಗಲ್ಲ ಸರ್ ಹಾಗ ಮಧ್ಯದಲ್ಲಿ ಸೇರಿಸಬೇಕು ಅಂದ್ರೆ ನೀವು ನಮ್ಮ ಸೀನಿಯರ್ ಜೊತೆ ಮಾತಾಡಿ ನಿಮ್ಮ ಚೇರ್ಮನ್ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಏಕಿದ್ರೆ ಅವರತ್ರನೇ ಮಾತಾಡ್ತೀನಿ ಬಿಡಿ ನಾನು ಕೇಳಿದ್ರೆ ಅವರು ಇಲ್ಲ ಅನ್ನಲ್ಲ ನೀವು ಚೇರ್ಮನ್ ಕಡೆನೇ ಹೇಳಿಸ್ತೀನಿ ಅಂದ್ರೆ ನಂದೇನ ಅಭ್ಯಂತರ ಇಲ್ಲ ಬಿಡಿ ನೀವು ಯಾವಾಗ ಬೇಕಾದರೂ ಮಗುನ ಕಳಿಸಬಹುದು ಓಕೆ ಥ್ಯಾಂಕ್ ಯು ಏನಿಲ್ಲ ಮೇಡಂ ನಾವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದೀವಿ ಅಂದ್ರೆ ಮಗು ಎಜುಕೇಶನ್ ಹಾಳಾಗಬಾರದು ನೋಡಿ ನನಗೆ ಅರ್ಥ ಆಯ್ತು ಬಿಡಿ ನೀವು ಬೇಕು ಅಂದ್ರೆ ನಾಳೆನೇ ಶಾಲೆ ಕಳಿಸಿ ನಾಳೆನೇ ಅಡ್ಮಿಷನ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಮದನ್ ಏನು ಇದು ನೀನು ದುಡ್ಡು ಕೇಳಿದ್ಯಲ್ಲ ಕಂಪನಿ ಅಕೌಂಟ್ ಇಂದ ತಂದಿದ್ದೀನಿ ನೋಡು ಮೊದಲು ಎಲ್ಲರೂ ಗೊತ್ತಾಗೋಕೆ ಮುಂಚೆ ಇದನ್ನ ಕ್ಲಿಯರ್ ಮಾಡಬೇಕು ಥ್ಯಾಂಕ್ಸ್ ಗಿರಿ ನೀನೇನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಈ ಹಣನ ಕಂಪನಿ ಅಕೌಂಟ್ಗೆ ವಾಪಸ್ ಹಾಕ್ಬಿಡ್ತೀನಿ ನೋಡು ಮೊದಲು ಈ ದುಡ್ಡು ತಗೊಂಡು ಹೋಗಿ ಅವನ ಮುಖದ ಮೇಲೆ ಬಿಸಾಕು ಪ್ರಾರಬ್ಧ ಕಡಿಯತ್ತೆ ಆಮೇಲೆ ನಿಮಗೆ ಯಾವ ಟೆನ್ಷನ್ ಇರಲ್ಲ ಎಲ್ಲಗಿದೆ ಈ ಟೆನ್ಷನ್ ಕಳಿತು ಇನ್ನೊಂದು ರೆಡಿಯಾಗಿದೆ ಏನು ಮನೆಯಲ್ಲಿ ಎಲ್ಲರೂ ಮಣಿನ ಹಾಸ್ಟೆಲ್ಗೆ ಸೇರಿಸೋದಕ್ಕೆ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ಮಣಿನ ಹಾಸ್ಟೆಲ್ಗೆ ಸೇರಿಸದೆ ಬೇರೆ ವಿಧಿ ಇಲ್ಲದ ಹಾಗೆ ಆಗೋಗಿದೆ ಒಳ್ಳೆದು ಕಳಿಸ್ಬಿಡು ಗಿರಿ ಇದು ಒಳ್ಳೆ ಆಪ್ಷನ್ ಮಣಿನೂ ಆರಾಮಾಗಿರ್ತಾಳೆ ನಿಮ್ಮ ಮನೆವರೆಗೂ ರಿಲೀಫ್ ಸಿಗುತ್ತೆ ಬೇಡ ಗಿಡ ಅಂದೆ ಹೂ ಅನ್ಬಿಡು ಮಣಿ ಬಗ್ಗೆ ಯೋಚನೆ ಮಾಡೋ ಅವಳು ನನ್ನ ಮಗಳು ಕಣೋ ನನ್ನ ಅನುಕೂಲಕ್ಕೋಸ್ಕರ ಅವಳನ್ನು ಆಚೆಗೆ ಹಾಕ್ಬಿಟ್ಟೆ ಅನ್ನೋ ಹಾಗಾಗಲ್ವಾ ಆ ಹುಡುಗಿ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು ನಮ್ಮ ಅಪ್ಪನೇ ನನ್ನನ್ನು ಆಚೆಗೆ ಹಾಕ್ಬಿಟ್ರು ಅಂತ ಅನ್ಕೊಳ್ಳಲ್ವಾ ಅದು ಅಲ್ಲದೆ ಪಾಪ ಅವಳಿಗೆ ಹಾಸ್ಟ್ಲು ಅಂದರೆ ಭಯ ಒಬ್ಬ ಅಪ್ಪನಾಗಿ ಮಣಿಗೆ ನಾನು ಈ ರೀತಿ ಮೋಸ ಹೇಗೆ ಮಾಡಲಿ ಹೇಳು ನಮಸ್ಕಾರ ಸರ್ ಸರ್ ಹೋಟೆಲ್ ಹೌಸ್ ದಿನ ರೆಡಿ ಮಾಡ್ಕೊಂಡ್ರ ಸರ್ ರೆಡಿ ಆಗಿದ್ರೆ ಕೊಟ್ಬಿಡಿ ಸರ್ ನೋಡು ಈ ಬ್ಯಾಗಲ್ಲಿ 5 ಲಕ್ಷ ರೂಪಾಯಿ ಇದೆ ತುಂಬ ಕಷ್ಟಪಟ್ಟು ಹೊಂದಿದ್ದೀನಿ ಇದನ್ನ ತಗೊಂಡು ದೂರ ಹೊರಟ್ಬಿಡು ಇನ್ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೋಬೇಡ ಗೊತ್ತಾಯ್ತಾ ಒಂದೇ ಒಂದ್ಸಲ ಎಣಿಸ್ಕೊಂಬಿಡಲ ಸರ್ ಅಲ್ಲ ಯಾಕೆಂದ್ರೆ ಎಲ್ಲ ಬರೀ 500 ರೂಪಾಯಿ ನೋಟ ಇದೆ ಒಂದು ನೋಟ್ ಮಿಸ್ ಆದರೂ ಲಾಸ್ ಆಗ್ಬಿಡುತ್ತೆ ಸರ್ ಅಲ್ಲಲ್ಲ ಸರ್ ನಿಮ್ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಏನಾದರೂ 1 ಕೋಟಿ ನೋಟ್ ಬಂದರೂ ಕಷ್ಟ ಆಗ್ಬಿಡುತ್ತೆ ಸರ್ ಗಿರಿ ನೋಡು ತರಲೆ ಮಧ್ಯೆ ಸುಮ್ಮನೆ ಕೊಟ್ಟಿದ್ದನ್ನು ತಗೊಂಡು ಹೋಗ್ತಾ ಇರಬೇಕು ಇದನ್ನು ಕೊಡ್ತಾ ಇರೋದೇ ಹೆಚ್ಚು ಇಲ್ಲಾಂದ್ರೆ ಇದನ್ನು ಕಿತ್ಕೋತೀನಿ ಅಯ್ಯಯ್ಯೋ ದುಡ್ಡು ಕೊಟ್ಟು ನೀವೇ ನನಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ದುಡ್ಡಿಸ್ಕೊಂಡು ನಾನು ಇವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ
ನಾನು ಎಂತ ದೊಡ್ಡ ತ್ಯಾಗ ಮಾಡ್ತಾ ಇದ್ದೀನಿ ಗೊತ್ತಾ ಬಾಬಾ? ಏಯ್ ಹಾ ಹಾ ಬಾಬಾ, ಇನ್ಮೇಲೆ ನನ್ನ ತಂಗಿ ಮಗಳು ಮಣಿನ ನೋಡೋದಕ್ಕೆ ಆಗಲ್ವಲ್ಲಪ್ಪ ಮಾದೇಶ್ವರ, ಎಂತ ಕಷ್ಟದ ಪರಿಸ್ಥಿತಿ. ಸರಿ, ನಿನ್ನ ಡ್ರಾಮಾ ಮುಗಿದ್ರೆ ಹೊರಡ್ಬೋದು. ಆಯ್ತು ಸರ್, ಮನಸ್ಸಾಕ್ಷಿನ ಸಾಯಿಸ್ಕೊಂಡು ಬದುಕೋದು ಅಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅಲ್ಲ, ಇಷ್ಟು ದುಡ್ಡು ಕೊಟ್ಟಿನ ಹೊಟ್ಟೆಲಿ ಇಟ್ಕೊಂಡು ಬದುಕೋದು ಎಷ್ಟು ಕಷ್ಟ ಆಗುತ್ತಾ ಸರ್? ಅಲ್ಲ ಪರವಾಗಿಲ್ಲ ಸರ್, ಬರ್ತೀನಿ ಸರ್. ಮಣಿ ಬರ್ತೀನಮ್ಮ. ಸರ್ ಮಣಿನ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಗೊತ್ತೋ, ಬರ್ತೀನಿ ಬಾಬಾ. ಅಯ್ಯೋ, ಹಾಸ್ಟೆಲ್ ಅಂದ್ರೆ ಇಷ್ಟೊಂದು ಕೆಡ್ತಾಗಿರತ್ತಾ? ನಾನು ಯಾಕ ಹೋಗ್ಲಿ? ಅರೆ ಊರ್ಮಿಳ ಬಾ, ಕೂತ್ಕೋ. ಸುಧಾ, ಏನಿದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಅದು ತವ್ರ ಮನೆಗೆ ಹೊರಟಿದ್ದೀನಿ. ತವ್ರ ಮನೆಗ? ಯಾಕೆ? ಮತನ್ ಜೊತೆ ಏನಾದ್ರೂ ಮನಸ್ತಾಪ ಆಯ್ತಾ? ಹಾಗೇನಿಲ್ಲ ಊರ್ಮಿಳ, ದೇವ್ರಂತ ಗಂಡನ್ ಬಿಟ್ಟು ನಾನು ಯಾಕೆ ತವ್ರ ಮನೆಗೆ ಹೋಗ್ಲಿ ಹೇಳು? ಮಣಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಮಣಿ ಬಟ್ಟೆನಾ? ಎಲ್ಲಿಗೆ ಹೋಗ್ತಿದ್ದಾನೆ ಅವಳು? ನಿಂಗೆ ಹೇಳಲಿಲ್ವ ನಾನು? ಮರ್ತೇ ಬಿಟ್ಟೆ ಅನ್ಸುತ್ತೆ. ಅವಳನ್ನ ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದೀವಿ. ಹಾಸ್ಟೆಲ್ಗ ಸೇರ್ಸಿಕ್ತಾ? ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿತ್ತು. ಮೂರು ತಿಂಗಳು ಕಳೆದು ಬೇಕಾದ್ರೆ ಕೊಡ್ತೀವಿ, ಈಗಂತೂ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಹೌದಾ? ಆಮೇಲೆ? ಆಮೇಲೆ ನಮ್ಮ ಪವನೇ ಮಾತಾಡಿದ್ದು. ನಮಗೆ ಚೇರ್ಮನ್ ಗೊತ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ಸೇರಿಸ್ಕೋತೀವಿ ಅಂತ ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ದಿದ್ರೆ ಮೂರು ತಿಂಗಳು ಸುಧಾರಿಸೋದು ಹೇಗೆ? ನಾಳೆನೆ ಕಳಿಸ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಸುಧಾ, ಹಾಗೂ ಹೀಗೂ ಮನೆನ ಹಾಸ್ಟೆಲ್ ಕಳಿಸ್ತಿದ್ದೀರಲ್ಲ, ನಿಜವಾಗ್ಲೂ ಒಳ್ಳೇದಾಯ್ತು.
ಈ ಮನೆಯಲ್ಲಿ ಯಾರಿರಬೇಕು ಯಾರಿರಬಾರದು ಅಂತ ತೀರ್ಮಾನ ಮಾಡೋಳು ನೀನು. ಕಡೆಗೆ ಮನೆನ ಹಾಸ್ಟೆಲ್ಗೆ ಕಳಿಸೋದಂತ ನೀನು ತೀರ್ಮಾನ ತಗೊಂಡು ನಿನ್ನ ಗಂಡನ್ನು ಒಪ್ಪಿಸಿದ್ಯಲ್ಲ ಅದೇ ದೊಡ್ಡದು. ಊರ್ಮಿಳಾ, ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಅನ್ಕೊಂಡೆ. ಕೇಳು ಸುಧಾ, ಏನು ಡೌಟ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ಕೋ. ಏನಿಲ್ಲ, ನಿನಗೆ ಮದನ್ ಮೇಲೆ ಏನಾದರೂ ಬೇಜಾರಿದೆಯಾ? ಇಲ್ವಲ್ಲ, ಯಾಕೆ? ಅಥವಾ ಮದನ್ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಏನಾದರೂ ನಡ್ಕೊಂಡಿದಾರ? ಅಂಥದ್ದೇನೂ ಇಲ್ಲ. ಅಂಥದ್ದೇನೂ ಇಲ್ಲ ಅಂದಮೇಲೆ ನೀನು ಯಾಕೆ ಮದನ್ನ ನೋಡಿದ್ರೆ ಆಗದೆ ಇರೋಳ ಥರ ಇರ್ತೀಯ? ಅವ್ರು ಮಾತಾಡ್ಸಿದ್ರು ಮಾತಾಡಲ್ಲ, ಅವ್ರ ಮೇಲೆ ಏನೋ ಬೇಸರ ಆದಾಗಿದೆಯಾ? ಏನಾಯಿತು? ಅಂಥದ್ದೇನಾದರೂ ಇದ್ರೆ ನನ್ನ ಹತ್ರ ಹೇಳು ಊರ್ಮಿಳಾ, ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ, ಅದು ಹೇಳು ಊರ್ಮಿಳಾ, ಏನಾಯಿತು? ಹಾಗೇನಿಲ್ಲ, ನಿನ್ನ ಗಂಡ ಮನೆನ ಎಲ್ಲಿಂದಲೋ ಕರ್ಕೊಂಡ್ಬಂದು ನೀನು ಅವಳನ್ನ ನೋಡ್ಕೋಬೇಕು ಅಂತ ನಿಮಗೆ ಒತ್ತಾಯ ಹೇರಿದ್ದು ನಂಗೆ ಹಿಡಿಸ್ಲಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಊರ್ಮಿಳಾ, ನೀನೇನೇ ಹೇಳು, ನನ್ನ ಗಂಡ ತುಂಬ ಒಳ್ಳೆಯವರು, ಆದರೆ ಒಂದು ಸ್ವಲ್ಪ ಅವ್ರಿಗೆ ಹೆಂಗರಳು ಅಷ್ಟೆ, ಅಯ್ಯೋ ಪಾಪ ಅನ್ನೋದು ಜಾಸ್ತಿ. ಈಗ ನೀನೇ ನೋಡಿದ್ಯಲ್ಲ, ಮಣಿ ಏನು ಅವ್ರ ಸ್ವಂತ ಮಗಳಲ್ಲ, ಹೋಗ್ಲಿ ರಕ್ತ ಸಂಬಂಧನೂ ಅಲ್ಲ, ಆದರೂ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನೀನೇ ನೋಡಿದ್ಯಲ್ಲ, ಯಾರಿಗಿರುತ್ತೆ ಹೇಳು ಇಷ್ಟು ಒಳ್ಳೆತನ? ಹಾ, ಮದನ್ ತುಂಬ ಒಳ್ಳೆಯವರು. ಸುಧಮ್ಮ, ನಾನು ಟೈಲರ್ ಅಂಗಡಿಗೆ ಹೋಗಿದ್ದೆ, ಮಣಿ ಡ್ರೆಸ್ ಕೊಟ್ಟಿದ್ದಾರೆ, ಒಂದ್ಸರಿ ಸರಿ ಹೋಗುತ್ತಾ ಇಲ್ವಾ ನೋಡ್ಬಿಡಿ. ಸರಿ ರಾಮಣ್ಣ, ನೀವು ಹೋಗಿ ಮಣಿನ ಕರ್ಕೊಂಬಂದ್ಬಿಡಿ, ಅವಳಿಗೆ ಇದು ಸರಿ ಹೋಗುತ್ತಾ ಇಲ್ವೋ ಅಂತ ನೋಡೋಣ. ಸರಿ. ಐಶು, ನೀನು ಬೇಡ ಅಂದಿದ್ದ. ಹೌದು, ನಾನೇ. ಒಂದ್ಸಲಿ ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಬರಬಾರ್ದು. ಅವಳು ಮತ್ತೆ ನನ್ನ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ. ಐಶು, ಸ್ವಲ್ಪ ಸುಮ್ಮನೆ ಇರ್ತೀಯ? ಈಗ ನಡ್ಕೊಳ್ಳೋ ರೀತಿ, ಅವಳಿಗೆ ಬರಬೇಡ ಅಂದ್ರೆ ಏನರ್ಥ? ಮಕ್ಕಳು ಹೀಗೆಲ್ಲ ಕೆಟ್ಟದಾಗ ನಡ್ಕೋಬಾರ್ದು, ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೋ. ಐಶು ಹಾಗೆಲ್ಲ ಅಂದ್ಲು ಅಂತ ಬೇಜಾರು ಮಾಡ್ಕೋಬೇಡ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ. ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಇನ್ನೂ ಏನಾದರೂ ಬಿಟ್ಟನ ಗೊತ್ತಾಗ್ತಿಲ್ಲ. ಅಕ್ಕ, ಅವಳಿಗೆಲ್ಲ ರಾತ್ರಿ ಬದಲಾಯಿಸೋಕ್ಕೆ ಬಟ್ಟೆ ಇಟ್ಟಿದ್ಯಾ? ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ಯಾ ತಾನೆ? ಯಾಕಂದ್ರೆ ಹಾಸ್ಟೆಲ್ ಅಂದಮೇಲೆ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಹಾಗೆ ಬೇಕಾದ ಬಟ್ಟೆ ಎಲ್ಲ ಹಾಕೊಂಡು ಮಲಗೋಗಿಲ್ಲ. ನೋಡಿ ಚಂದ್ರ, ಈಗ ನೀನು ಹೇಳುವಾಗ ನೆನಪಾಯ್ತು, ನನಗೆ ಅವಳು ನೈಟ್ ಡ್ರೆಸ್ ಬಗ್ಗೆ ಯೋಚನೆ ಇರಲಿಲ್ಲ, ಸ್ಲಿಪ್ಪರ್ಸು ತಗೊಂಡಿಲ್ಲ ಕಣೆ. ಒಂದು ಕೆಲಸ ಮಾಡ್ತೀನಿ, ನಾನು ಈಗಲೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅವ್ಳು ಬೇಕಾಗಿದ್ದೆಲ್ಲ ತಂದುಬಿಡ್ತೀನಿ. ಹ್ಞೂ, ಸರಿ ಆಯಿತು. ಕಳ್ಸಲ್ಲ, ಅವ್ರ ಮಾತು ಕೊಟ್ಟಿದ್ದಾರೆ ಯಾವತ್ತೂ ಹಾಸ್ಟೆಲ್ ಕಳ್ಸಲ್ಲ ಅಂತ.